ಹಾಯ್ ಫ್ರೆಂಡ್ಸ್, ಇವತ್ತು ಸಾಬುದಾನ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ವೆಲ್ಕಮ್ ಟು ಕಾವೇರಿ ಕಿಚನ್. ಸಾಬುದಾನ 2 ಕಪ್ ಹಾಕೊತಾ ಇದ್ದೀನಿ ನಾನು. ಈ ಕಪ್ಲೆ 2 ಕಪ್. ನಿಮ್ಮ ಮನೇಲಿ ಎಷ್ಟು ಜನ ಇದಾರ ನೋಡ್ಕೊಂಡು ಹಾಕೊಳ್ಳಿ. ನಾನು 2 ಕಪ್ ತಗೊಂಡಿದ್ದೀನಿ ಸಾಬುದಾನೆ. ನೀಟಾಗಿ ಸ್ವಲ್ಪ ಒಂದ್ಸಲ ತೊಳ್ಕೊಂಬರೋಣ. ಅದು ನೀಟಾಗಿ 2 ಸಲ ತೊಳೆದಿದ್ದೀನಿ. ಆ ಸಾಬುದಾನೆ ಮುಣಗಷ್ಟು ನೀರು ಹಾಕಿದ್ರೆ ಸಾಕು, ಜಾಸ್ತಿ ಹಾಕೋದ್ಬೇಡ. ನೋಡಿ ಇಷ್ಟು ನೀರು ಹಾಕಿದ್ದೀನಿ ನಾನು. ಮುಚ್ಚಿಬಿಟ್ಟು ಒಂದು ಫುಲ್ ಒಂದು ನೈಟ್ ಇಟ್ಬಿಡ್ತೀನಿ. ಇದು ಒಂದು ನೈಟ್ ಫುಲ್ ನೆನೆಸಿದ್ನಲ್ಲ, ಏನಾಗಿದೆ ನೋಡೋಣ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮುತ್ತ ಥರ ಅಳ್ಳಿದೆ. ಕರೆಕ್ಟಾಗಿ ನೀರು ಹಾಕಬೇಕು ನೀವು. 1 ಇಂಚ್ ನಾನು ನೀರು ಹಾಕ್ಕೊಂಡಿದ್ದೆ, ಅದು ಸಾಬುದಾನಿ ಮುಣಗಷ್ಟು. ನಿಮ್ಗೆ ತೋರಿಸ್ತೀನಿ ಇದು. ಇವಾಗ ಸ್ವಲ್ಪ ಹಳೆ ಸಾಬುದಾನಿ ಇದ್ದರೆ ಜಾಸ್ತಿ ನೀರು ಎಳ್ಕೊಳ್ಳುತ್ತೆ, ಹೊಸ ಸಾಬುದಾನಿ ಇದ್ದರೆ ನೀರು ಎಳ್ಕೊಳ್ಳೋಂಗಿಲ್ಲ. ಇಷ್ಟಾದರೆ ಸಾಕು. ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ. ಆದರೆ ಎಷ್ಟು ಮುತ್ತು 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 ಥರ ಇದೆ ನೋಡಿ. ಇದು ಒಂದು ಪಾನ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಪಾನು ಬಿಸಿ ಆಗಬೇಕು. ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 5 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ನಾವು ಕಡಲೆಕ್ಕೆ ಎಣ್ಣೆ ತೊಗೊಂಡಿದ್ದೀನಿ, ನೀವು ಯಾವ ಎಣ್ಣೆ ಆದರೂ ತೊಗೋಬೋದು. ಸ್ವಲ್ಪ ಇದಕ್ಕೊಂದು ಚೂರು ಎಣ್ಣೆ ಜಾಸ್ತಿ ಇದ್ರೂ ನಡೀತದೆ, ಕಡಿಮೆ ಇದ್ರೂ ನಡೀತದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಡಿಮೆನೇ ಹಾಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ. ಒಂದು 50 ಗ್ರಾಮ್ ಅಷ್ಟು ಕಡಲೆಕ್ಕೆ ಬೀಜ ತೊಗೊಂಡಿನಿ, ಹಸಿ ಕಡಲೆಕ್ಕೆ ಬೀಜ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬ್ರೌನ್ ಕಲರ್ ಬರಬೇಕು ಅದು ಕಡಲೆಕ್ಕೆ ಬೀಜ. ಸ್ವಲ್ಪ ದೂರನೇ ನಿಂತ್ಕೊಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಾಗಲಿ. ಕಡಲೆಕ್ಕೆ ಬೀಜ ಹಸಿ ಇರುತ್ತೆ, ಕಡಲೆಕ್ಕೆ ಬೀಜ ಕಣ್ಣಿಗೆಲ್ಲ ಎಣ್ಣೆ ಸಿಡಿತದೆ. ಸ್ವಲ್ಪ ದೂರ ನಿಂತು ಮಾಡ್ಕೊಳ್ಳಿ. ಒಂದು 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಉದ್ದದ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು ತೊಗೊಂಡಿನಿ. ಕರಿಬೇವು ಸೊಪ್ಪು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಇವಾಗ ಸಾಬುದಾನಿ ಹಾಕೋತಾ ಇದ್ದೀನಿ. ಇದಕ್ಕೆ ಅರಿಶಿನ ಎಲ್ಲ ಏನು ಹಾಕೋಂಗಿಲ್ಲ ಫ್ರೆಂಡ್ಸ್. ನಿಮ್ಗೆ ಅರಿಶಿನ ಏನಾರು ಬೇಕಾಗಿದ್ದರೆ ಅರಿಶಿನ ಹಾಕ್ಕೊಳ್ಳಿ. ನಾನು ಹಾಕೊತಾ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಕೆ ನೀವು ಉರಿ ಮಾತ್ರ ಸಣ್ಣ ಇಟ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳೋಣ. ಮತ್ತೆ ಕಂಬಿದ್ರೆ ಮತ್ತೆ ಹಾಕೋಬೋದು ಆಮೇಲೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು. ಫ್ರೆಂಡ್ಸ್, ನೀವು ಉಪವಾಸ ಇದ್ದರೆ, ಏಕಾದಶಿ ಏನಾರು ಇದ್ದರೆ, ಉಪವಾಸ ಮಾಡೋಂಗಿದ್ರೆ ದೇವರಿಗೆ ಈ ಥರ ಎಲ್ಲ ನೀವು ಮಾಡ್ಕೋಬೋದು. ಸಾಬುದಾನಿ ಆಗಲಿ ಕಿಚಡಿ ಆಗಲಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರ್ತದೆ. ಮಾಮೂಲಿ ನಾಷ್ಟಕ್ಕೂ ಮಾಡ್ಕೋಬೋದು. ಬೆಳಗ್ಗೆ ನಾಷ್ಟಕ್ಕೆ ಮಾಡ್ಕೋಬೋದು, ರಾತ್ರಿ ಡಿನ್ನರಿಗೆ ಮಾಡ್ಕೋಬೋದು. ಇಲ್ಲಾಂದರೆ ಸಾಯಂಕಾಲ ಟೈಮ್ ಏನೇ ತಿನ್ಬೇಕು ಅನಿಸುತ್ತೆ, ಸ್ವಲ್ಪ ಕೆಲವ್ರಿಗೆ ರೂಢಿ ಇರುತ್ತೆ, ಅವಾಗ ಕೂಡ ಸ್ವಲ್ಪ ಟೀ ಜೊತೆಗೆ ಮಾಡ್ಕೊಂಡು ತಿನ್ಬೋದು. ನಮ್ಮ ಕಡೆ ಉತ್ತರ ಕರ್ನಾಟಕದ ಜಾಸ್ತಿ ಬೆಳೆಸ್ತಾರೆ ಈ ಥರ ಎಲ್ಲ. ಸಾಬುದಾನಿ ಹಪ್ಪಳ ಆಗಲಿ, ಕಿಚಡಿ ಆಗಲಿ, ಸಂಡಿಗೆ ಆಗಲಿ ತುಂಬ ಬಳಸ್ತಾರೆ. ಅದು ಚೆನ್ನಾಗಿ ಬೇಯಬೇಕದು. ಅದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ನೀವು ಅದು ನೋಡಿದ್ರೆ ಹಸಿ ಹಸಿ ಇರಬಾರ್ದು. ಒಂದು ಕಾಳು ತೊಗೊಂಡ್ರೆ ಸ್ವಲ್ಪ ಕನ್ನಡಿ ಥರ ಕಾಣಬೇಕು. ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಶೈನಿಂಗ್ ಥರ ಬರುತ್ತೆ. ಕಡಲೆ ಬೀಜನ ಕುಟ್ಟಿ, ಹುರಿದಿರೋ ಕಡಲೆ ಬೀಜನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿನಿ ಸ್ವಲ್ಪ. ಅದು ಹಾಕಬೇಕು, ಚೆನ್ನಾಗಿರ್ತದೆ ಅದು ಹಾಕಿದ್ರೆ. ಅದು ತಿನ್ನುವಾಗ ಸ್ವಲ್ಪ ಕಡಲೆ ಬೀಜ ಬಾಯಲ್ಲಿ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರ್ತದೆ. ಚಿಕ್ಕ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು ಜಾಸ್ತಿನೇ ತೊಗೊಂಡಿನಿ. ಕೊತ್ತಂಬರಿ ಜಾಸ್ತಿ ಹಾಕೋದು ಚೆನ್ನಾಗಿರ್ತದೆ, ಆರೋಗ್ಯಕ್ಕೂ ಒಳ್ಳೆಯದು. ನಾನು 1/4 ಕೆಜಿ ಸಾಬುದಾನಿ ತೊಗೊಂಡಿದ್ದು ಮಾಡಿದ್ದೀನಿ. ನಿಮ್ಗೆ ಎಷ್ಟು ಮನೇಲಿ ಎಷ್ಟು ಜನ ಇರ್ತಾರೆ ಅಷ್ಟು ತೊಗೊಂಡು ಮಾಡ್ಕೊಳ್ಳಿ. ಸಾಬುದಾನಿ ತರಬೇಕಿನ ಮುಂಚೆ ಸ್ವಲ್ಪ ನೋಡ್ಕೊಳ್ಳಿ, ಹಳೆ ಸಾಬುದಾನಿನ ಹೊಸದ ಸ್ವಲ್ಪ ನೋಡ್ಕೊಂಡು ತೊಗೊಂಬನ್ನಿ. ಹಳೇದಿತ್ತಂದರೆ ತುಂಬ ಚೆನ್ನಾಗಿ ಉಬ್ಬುತ್ತೆ, ಚೆನ್ನಾಗಾಗುತ್ತೆ ಅದು. ಹೊಸದಿತ್ತಂದರೆ ಸ್ವಲ್ಪ ನೀರು ಕಡಿಮೆ ಹಿಡುತ್ತದೆ, ಉಂಡೆ ಉಂಡೆ ಆಗಿಬಿಡ್ತದೆ, ಅದು ಕಿಚಿ ಕಿಚಿ ಆಗಿಬಿಡ್ತದೆ, ತಿನ್ನೋಕ್ಕಾಗಂಗಿಲ್ಲ. ಇವಾಗ ಆಗಿದೆ, ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್ ಸಾಬುದಾನಿ ಉಪ್ಪಿಟ್ಟು ಹೇಗೆ ಮಾಡೋದಂತ. ಏನು ಕಷ್ಟ ಇಲ್ಲ, ಸಿಂಪಲಾಗಿ ಮಾಡ್ಕೋಬೋದು. ಉಪವಾಸ ಏಕಾದಶಿ ಇದ್ರೂ ಮಾಡ್ಕೋಬೋದು. ನಾಷ್ಟಕ್ಕೆ ಡಿನ್ನರ್ಗೆ ಯಾವಾಗ ಬೇಕಾದ ನಿಮ್ಗೆ ಇಷ್ಟ ಯಾವಾಗ ತಿನ್ಬೇಕನ್ಸುತ್ತೆ ಅದು ಅವಾಗ ಮಾಡ್ಕೋಬೋದು ನೀವು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ.